ಅನಲಿಟಿಕಲ್ ಮೀ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇನ್ನು ಸದ್ಯದಲ್ಲೇ ಪೊಲೀಸ್ ಇಲಾಖೆಯ ಪರೀಕ್ಷೆಗಳು ಬರಲಿಕ್ಕಿದೆ. ಅದಕ್ಕೆ ಬರುವಂತಹ ಬೇಸಿಕ್ ಸೈನ್ಸಿನ ವಿಷಯಗಳ ಕೆಲವು ಪ್ರಶ್ನೆಗಳನ್ನು ಇವತ್ತು ನಾವು ನೋಡುವ. ನೀವು ಪರೀಕ್ಷೆಗಿಂತ ಸಾಕಷ್ಟು ಮೊದಲೇ ನೀವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾನು ಈಗಲೇ ನಿಮಗೆ ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ, ವ್ಯಾಕ್ಸಿನೇಷನ್ ಅಂದ್ರೆ ಏನು, ರಕ್ಷಣಾ ಕೊಬ್ಬಿನ ಒಂದು ರಕ್ಷಣಾ ಪದರವನ್ನು ಹೊಂದಿರುವಂತಹ ನಮ್ಮ ದೇಹದ ಭಾಗಗಳು ಯಾವುದು, ಪರಮಾಣು ನ್ಯೂಕ್ಲಿಯರ್ ಅಂದ್ರೆ ಪರಮಾಣು ವಿಭಜನೆ ಮತ್ತು ಅಣುಬಾಂಬ್ ಇದೆಯಲ್ಲ, ಇವುಗಳ ನಡುವೆ ಏನು ವ್ಯತ್ಯಾಸ ಇದೆ, ಚರ್ಮದ ಕಾರ್ಯ ಏನು, ಗೋಸುಂಬೆ ಅಂದ್ರೆ ಏನು, ಇದರದ್ದು ಏನು ವಿಶೇಷತೆ ಇದೆ, ನೀವು ಆಫ್ಟರ್ ಶೇವ್ ಟ್ರೀಟ್ಮೆಂಟ್ಗೆ ನೀವು ಏನನ್ನು ಬಳಸ್ತೀರಿ, ಸಹವಾಸ ಯಾವುದರಲ್ಲಿ ಕಂಡು ಬರುತ್ತದೆ, ಸ್ಫೋಟ ಉರಿಯುವಿಕೆಯ ನಡುವೆ ಇರುವಂತಹ ವ್ಯತ್ಯಾಸ ಏನು, ಇತ್ಯಾದಿ ಅನೇಕ ವಿಷಯಗಳು ನಿಮಗೆ ನಾನು ಈ ವಿಡಿಯೋದಲ್ಲಿ ವಿವರಣೆಯನ್ನು ಕೊಡ್ಲಿಕ್ಕಿದ್ದೇನೆ. ಹಾಗಾಗಿ ನೀವು ವಿಡಿಯೋವನ್ನು ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲ ಪರೀಕ್ಷೆಗಳಿಗೂ ನಿಮಗೆ ತುಂಬಾ ಅನುಕೂಲ ಆಗ್ತದೆ ಇದು. ಯಾವುದೇ ಪರೀಕ್ಷೆಗಳಿರ್ಬೋದು ನೀವು ಚೆನ್ನಾಗಿ ಬರೀಲಿಕ್ಕೆ ಅಭ್ಯಾಸ ಮಾಡಿ. ಪ್ರಶ್ನೆಗಳನ್ನು ನೋಡುವ. ಈ ಕೆಳಗಿನವುಗಳಲ್ಲಿ ಚರ್ಮದ ಕಾರ್ಯವನ್ನು ಕುರಿತ ಸರಿಯಾದ ವಿವರಣೆ ಯಾವುದು, ಅಂದ್ರೆ ಇಲ್ಲಿ ವಿವರಣೆಗಳು ನಾಲ್ಕು ಕೂಡ ಚರ್ಮಕ್ಕೆ ಸಂಬಂಧಪಟ್ಟದ್ದೇ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಹೆಚ್ಚು ಸಮರ್ಪಕ? ಹಾಗಾಗಿ ನೀವು ಈ ತರದ ಪ್ರಶ್ನೆಗಳು ಬಂದಾಗ ಬಿಡಿಸಿ ಬಿಡಿಸಿ ಇದನ್ನು ಓದ್ಬೇಕು, ಪ್ರತಿಯೊಂದನ್ನು ಸೆಪರೇಟ್ ಓದ್ಕೊಳ್ಳಿ. ರಕ್ಷಣೆ ಮಾತ್ರ ಇದರ ಕಾರ್ಯ, ಇದು ದೇಹಕ್ಕೆ ಒಂದು ಆಕಾರ ನೀಡುತ್ತದೆ, ಇದು ದೇಹದಿಂದ ನೀರಿನ ಅಂಶ ನಷ್ಟವಾಗದಂತೆ ನೋಡಿಕೊಳ್ತದೆ, ಸಂವೇದನೆ ತಡೆಗಟ್ಟುವಿಕೆ ಮತ್ತು ಶಾಖ ನಿಯಂತ್ರಣಗಳು ಇದರ ಕಾರ್ಯ. ಹಾಗಾದ್ರೆ ಆನ್ಸರ್ ಯಾವುದು ನಿಮ್ಮದಿಲ್ಲಿ? ನಾಲ್ಕನೇದು ಸರಿ. ಸಂವೇದನೆಗಳು ಅಂದ್ರೆ ಏನು ನಿಮಗೆ? ಉಷ್ಣತೆ ಅಥವಾ ಒತ್ತಡ ಅಥವಾ ಯಾವುದೇ ತಂಪು, ಇವುಗಳನ್ನೆಲ್ಲ ನಿಮ್ಮ ಈ ಚರ್ಮ ನೋಡಿಕೊಳ್ತದೆ. ಇನ್ನು ತಡೆಗಟ್ಟುವಿಕೆ ಹೇಳಿದೆಯೇ ನನ್ನ ಇಲ್ಲಿ, ನಿಮ್ಮ ದೇಹಕ್ಕೆ ಅತಿಯಾದ ಉಷ್ಣತೆ ಒಳಗಡೆ ಹೋಗದಿದ್ದಾಗೆ ಅಥವಾ ಅತಿಯಾದ ತಂಪು ಒಳಗಡೆಗೆ ಹೋಗದಿದ್ದಾಗೆ ಅಥವಾ ಯಾವುದೇ ಸೂಕ್ಷ್ಮಾಣು ಜೀವಿಗಳು ನೇರವಾಗಿ ನಿಮ್ಮ ಚರ್ಮವನ್ನು ದೇಹದ ಒಳಗೆ ಪ್ರವೇಶಿಸದೇ ಇದ್ದ ಹಾಗೆ ಯಾವುದು ನೋಡಿಕೊಳ್ತದೆ? ಚರ್ಮ. ಶಾಖ ನಿಯಂತ್ರಣ ನಾನು ಮೊದಲನೇ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಸಬ್ಸ್ಕ್ರೈಬ್ ಮಾಡಿದ್ದೆ, ನೀವು ಅದರಲ್ಲಿಯೂ ಸಾಕಷ್ಟು ವಿವರಣೆಗಳನ್ನು ಇವುಗಳ ಬಗ್ಗೆ ನೋಡ್ತೀನಿ. ದೇಹದ ಶಾಖ ನಿಯಂತ್ರಣ ಚರ್ಮ ಹೇಗೆ ಮಾಡ್ತದೆ ಅದರ ವಿವರಣೆಗಳು ಕೂಡ ನಾನು ಮೊದಲೇ ಕೊಟ್ಟಿದ್ದೇನೆ, ಬೆವರುವಿಕೆ ಉದಾಹರಣೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡುವ. ಪರಮಾಣು ನ್ಯೂಕ್ಲಿಯರ್ ಅಂದ್ರೆ ಆಗ್ಲೇ ಹೇಳಿದೆ ನಾನು, ರಿಯಾಕ್ಟರ್ ಮತ್ತು ಬಾಂಬ್ ಅಣು ಬಾಂಬ್ಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು? ಇಲ್ಲಿ ಈ ತರದ್ದು ಕೊಟ್ಟಾಗ ನೋಡಿ, ಪರಮಾಣು ರಿಯಾಕ್ಟರ್ನಲ್ಲಿ ಸರಣಿ ಕ್ರಿಯೆ ನಡೆಯುವುದಿಲ್ಲ, ಆದರೆ ಅಣುಬಾಂಬಿನಲ್ಲಿ ಸರಣಿ ಕ್ರಿಯೆ ನಡೆಯುತ್ತದೆ. ಆಪ್ಷನ್ ಬಿ ಅನ್ ಕೊಟ್ಟಿದ್ದಾರೆ. ಪರಮಾಣು ರಿಯಾಕ್ಟರ್ನಲ್ಲಿ ಸರಪಣಿ ಅಂದ್ರೆ ಅಥವಾ ಸರಣಿ ಕ್ರಿಯೆ ನಿಯಂತ್ರಿಸಲಾಗುತ್ತದೆ. ಸಿ, ಪರಮಾಣು ರಿಯಾಕ್ಟರ್ನಲ್ಲಿ ಸರಣಿ ಕ್ರಿಯೆಯನ್ನು ನಿಯಂತ್ರಿಸಲಾಗುವುದಿಲ್ಲ. ಡಿ ಯಲ್ಲಿ ಅಣುಬಾಂಬಿನಲ್ಲಿ ಸರಣಿ ಕ್ರಿಯೆ ಉಂಟಾಗುವುದಿಲ್ಲ, ಆದರೆ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಅದು ಉಂಟಾಗ್ತದೆ ಅಂತ ಕೊಟ್ಟಿದ್ದಾರೆ. ಇದಿಷ್ಟನ್ನು ಬಿಡಿಸಿ ಓದ್ಕೊಂಡ ನಂತರ ನಿಮ್ಮ ಆನ್ಸರ್ ಯಾವುದಾಗ್ತದೆ? ಇಲ್ಲಿ ಪರಮಾಣು ರಿಯಾಕ್ಟರ್ನಲ್ಲಿ ಸರಣಿ ಕ್ರಿಯೆಯನ್ನು ನಿಯಂತ್ರಿಸಲಾಗ್ತದೆ ಅಂದ್ರೆ ಪರಮಾಣು ಬಾಂಬಿನಲ್ಲಿ ಮತ್ತು ಅಣುಬಾಂಬ್ ಯಾವುದಿದೆ ಅದರಲ್ಲಿ ಮತ್ತು ನ್ಯೂಕ್ಲಿಯರ್ ರಿಯಾಕ್ಟರ್ ಅಥವಾ ಬೈಜಿಕ ಕ್ರಿಯಾಕಾರಿಗಳು ಅಂತ ನಾವೇನು ಕರಿತೇವೆ ಅವುಗಳ ಎರಡರಲ್ಲಿಯೂ ಕೂಡ ಸರಪಳಿ ಕ್ರಿಯೆಯೇ ನಡೆಯುದು. ಆದ್ರೆ ಪರಮಾಣು ರಿಯಾಕ್ಟರ್ ಅಥವಾ ಬೈಜಿಕ ಕ್ರಿಯಾಕಾರಿ ಇದೆಯಲ್ಲ, ಇದರಲ್ಲಿ ಸರಪಣಿ ಕ್ರಿಯೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಡೆಸಲಾಗ್ತದೆ. ಹಾಗಾಗಿ ಇದು ಶಾಂತಿಯುತ ಉದ್ದೇಶಕ್ಕೆ ನಮಗೆ ಇದು ಬಳಕೆ ಆಗ್ತದೆ. ಇದು ಹೆಚ್ಚಿನ ಪ್ರಯೋಜನ ನಮಗೆ ಸಿಗ್ಲಿಕ್ಕೆ ಕಾರಣ ಆ ಸರಪಳಿ ಕ್ರಿಯೆಯ ನಿಯಂತ್ರಣ ಇರುವ ಕಾರಣ. ಅದರ ಬಗ್ಗೆ ನಾನು ಕೆಲವು ವಿಡಿಯೋಗಳಲ್ಲಿ ಮೊದಲೇ ಹೇಳಿದ್ದೇನೆ, ಇನ್ನು ನೆಕ್ಸ್ಟ್ ನಾನು ಹಾಕುವಂತಹ ವಿಡಿಯೋಗಳಲ್ಲಿ ಸಾಕಷ್ಟು ವಿವರಣೆಯನ್ನು ಕೊಡ್ತೇನೆ ಇದರ ಬಗ್ಗೆ. ಪ್ರೆಷರ್ ಕುಕ್ಕರ್ನಲ್ಲಿ ಅಡಿಗೆ ಮಾಡುವುದು ಸುಲಭ ಏಕೆಂದರೆ, ಅಂದ್ರೆ ಇಲ್ಲಿ ಇದು ಕಾಮನ್ ಕ್ವಶನ್, ಆದ್ರೆ ಇಲ್ಲಿ ಕೊಟ್ಟಂತಹ ರೀತಿ ನೋಡಿ, ಅತಿ ಹೆಚ್ಚು ಒತ್ತಡದಿಂದ ಕಣಗಳು ಹೆಚ್ಚು ವೇಗದಿಂದ ಉಂಟಾಗುತ್ತದೆ, ಕುಕ್ಕರ್ ಒಳಗೆ ಹೆಚ್ಚು ಹಬೆ ಉಂಟಾಗುತ್ತದೆ, ನೀರಿನ ಕುದಿಯುವ ಬಿಂದು ಏರುತ್ತದೆ, ನೀರಿನ ಕುದಿಯುವ ಬಿಂದು ಇಳಿಯುತ್ತದೆ. ಇಲ್ಲಿ ನಿಮ್ಮ ಇದಿಷ್ಟು ನಾಲ್ಕರಲ್ಲಿ ಸರಿಯಾದ ಸಮರ್ಪಕವಾದದ್ದು ಯಾವುದಾಗುವುದು? ನೀರಿನ ಕುದಿಯುವ ಬಿಂದು ಏರ್ತದೆ, ಹಾಗಾಗಿ ಆಹಾರ ಬೇಗನೆ ಬೇಯುತ್ತದೆ. ಸ್ಫೋಟ ಮತ್ತು ಉರಿಯುವಿಕೆಯ ನಡುವಿನ ವ್ಯತ್ಯಾಸ ಏನು? ನೀವು ನನ್ನ ದಹನ ಕ್ರಿಯೆಗಳು ಪಾಠದಲ್ಲಿ ಈ ಉರಿಯುವಿಕೆ ಮತ್ತು ಸ್ಫೋಟ, ಉರಿಯುವಿಕೆ ವಿಧಗಳು, ಇವುಗಳ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೋಡಬಹುದು. ಹಾಗಾಗಿ ಅದನ್ನು ಆ ದಹನ ಕ್ರಿಯೆ ಪಾಠವನ್ನು ಸ್ವಲ್ಪ ನೋಡಿಕೊಳ್ಳಿ, ಅದರಲ್ಲಿ ಅನೇಕ ಪ್ರಶ್ನೆಗಳು ನಿಮಗೆ ಉತ್ತರಿಸುವಂಥದ್ದು ಬರಲಿಕ್ಕೆ ಇದೆ. ಸ್ಫೋಟದಲ್ಲಿ ಬೈಜಿಕ ಕ್ರಿಯೆಗಳು ಜರುಗುತ್ತವೆ, ಸ್ಫೋಟದಲ್ಲಿ ರಾಸಾಯನಿಕ ಶಕ್ತಿಯು ಬೈಜಿಕ ಶಕ್ತಿಯಾಗುತ್ತದೆ,
ಓಟದಲ್ಲಿ ಕ್ಷಿಪ್ರ ಪ್ರಕ್ರಿಯೆಗಳು ಜರಗಿ ಅತಿ ಹೆಚ್ಚು ಶಾಖ ಶಕ್ತಿ ಬಿಡುಗಡೆಯಾದರೆ ಉರಿಯುವಿಕೆಯಲ್ಲಿ ಪ್ರಕ್ರಿಯೆಗಳು ನಿಧಾನ ಹಾಗೂ ಕಡಿಮೆ ಶಾಖ ಶಕ್ತಿ ಬಿಡುಗಡೆಯಾಗುತ್ತದೆ, ಮೇಲಿನ ಯಾವುದು ಅಲ್ಲ. ಈ ನಿಮ್ಮ ಈ ಆಪ್ಷನ್ ಅಲ್ಲಿ ಆಪ್ಷನ್ ಸರಿಯಾದದ್ದು ಯಾವುದು? ಸಿ. ಸ್ಫೋಟ ಹೇಳಿದ್ರೆ ಅತಿ ಕ್ಷಿಪ್ರವಾಗಿ ಅಲ್ಲಿ ಅತಿ ವೇಗವಾಗಿ ರಾಸಾಯನಿಕ ಕ್ರಿಯೆ ನಡೀತದೆ, ಅಂದ್ರೆ ಉರಿಯುವಿಕೆ ಆಗ್ತದೆ ಮತ್ತು ಅತಿ ಹೆಚ್ಚಿನ ಹೊಗೆ ಉತ್ಪತ್ತಿ ಆಗ್ತದೆ ಮತ್ತು ಶಾಖ ಕೂಡ ಬಿಡುಗಡೆ ಆಗ್ತದೆ. ಆದ್ರೆ ಉರಿಯುವಿಕೆ, ಸಾಮಾನ್ಯವಂತಹ ಉರಿಯುವಿಕೆ ಇದೆಯಲ್ಲ, ಅದರಲ್ಲಿ ಪ್ರಕ್ರಿಯೆಗಳು ನಿಧಾನ ಆಗುದು ಮತ್ತು ಕಡಿಮೆ ಶಾಖ ಬಿಡುಗಡೆ ಆಗುದು. ಹಾಗಾಗಿ ಇದು ಇದರಲ್ಲಿಯೂ ವಿಧಗಳಿದೆ, ಅದನ್ನು ನೀವು ನನ್ನ ದಹನ ಕ್ರಿಯೆ ವಿಡಿಯೋವನ್ನು ನೋಡಿಕೊಂಡು ಕಲ್ತುಕೊಳ್ಳಿ. ಇದು ಭೌತಿಕ ಕ್ರಿಯೆಗೆ ಉದಾಹರಣೆ ಅಲ್ಲ. ಅಂದ್ರೆ ಭೌತಿಕ ಕ್ರಿಯೆ ಅಂದ್ರೆ ಏನು, ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಇದರ ಬಗ್ಗೆ ನಾನು ಮೊದಲು ಬೇರೆ ವಿಡಿಯೋಗಳನ್ನು ಹಾಕಿದ್ದೇನೆ. ಭೌತಿಕ ಕ್ರಿಯೆಗಳು ಫಿಸಿಕ್ಸಿನಲ್ಲಿ ಒಂದು ವಿಡಿಯೋ ಹಾಕಿದ್ದೇನೆ, ಅದರಲ್ಲಿ ಅನೇಕ ವಿಧದ ಭೌತಿಕ ಕ್ರಿಯೆಗಳನ್ನು ನಾನು ವಿವರಣೆ ಕೊಟ್ಟಿದ್ದೇನೆ. ಅದೇ ರೀತಿ ರಾಸಾಯನಿಕ ಕ್ರಿಯೆಯ ಬಗ್ಗೆ ಕೂಡ ನಾವೊಂದು ವಿಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ನೀವು ನೋಡಿಕೊಳ್ಬಹುದು. ಅದರಲ್ಲಿಯೂ ಸಾಕಷ್ಟು ಪ್ರಶ್ನೆಗಳು ಬರುವಂತದ್ದು ಇದೆ. ಈಗ ಇಲ್ಲಿ ಇದು ಭೌತಿಕ ಕ್ರಿಯೆಗೆ ಉದಾಹರಣೆ ಅಲ್ಲ ಅಂತ ಕೊಟ್ಟಿದೆ. ನೋಡಿ, ಕಾಲಿಂಗ್ ಬೆಲ್, ಕಾಲಿಂಗ್ ಬೆಲ್ ಅಂದ್ರೆ ಏನು, ನೀವು ಸ್ವಿಚ್ ಹಾಕಿದ ತಕ್ಷಣ ಅಲ್ಲಿ ಕರೆಂಟ್ ಬೆಲ್ಲಿಗೆ ಹೋಗಿ ಅಲ್ಲಿ ಶಬ್ದ ಉಂಟಾಗುವಂಥದ್ದು. ಇದು ನೀವು ಆ ಕನೆಕ್ಷನ್ ಬಿಟ್ಟ ಕೂಡಲೇ, ಅಂದ್ರೆ ಸ್ವಿಚ್ ಅನ್ನು ಬಿಟ್ಟ ತಕ್ಷಣ ಏನಾಗ್ತದೆ, ಆ ಸೌಂಡ್ ನಿಲ್ತದೆ. ಅಂದ್ರೆ ಅದರ ಅರ್ಥ ಏನು, ಅಲ್ಲಿ ವಿದ್ಯುತ್ ಹರಿಯೋದು ನಿಂತಿದೆ. ಆಪ್ಷನ್ ಬಿ, ಆಮ್ಲಕ್ಕೆ ನೀರು ಸೇರಿಸಿದೆ, ಅಂದ್ರೆ ನೀರನ್ನು ಆಮ್ಲವನ್ನು ಇಲ್ಲಿ ದುರ್ಬಲಗೊಳಿಸಿದೆ. ಸಿ ಏನು, ಅರಸಿನದ ನೀರಿಗೆ ಡಿಟರ್ಜೆಂಟ್ ಸೇರಿಸಿದೆ. ಅರಸಿನ ಬಣ್ಣ ಇರ್ತದೆ, ಅರಸಿನದ ನೀರು ಹೇಳಿದ್ರೆ ಅದನ್ನು ನೀವು ಸಾಬೂನಿನ ನೀರಿಗೆ ಹಾಕಿದಾಗ ಅಲ್ಲಿ ಕಲರ್ ಚೇಂಜ್ ಕಾಣಿಸ್ತದೆ ನಿಮಗೆ. ಆಪ್ಷನ್ ಡಿ, ಸಕ್ಕರೆಗೆ ಅಥವಾ ನೀರಿಗೆ ನೀವು ಸಕ್ಕರೆಯನ್ನು ಹಾಕಿ ಕುದಿಸುವುದು. ಇಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳು ನಡೆದಿವೆ, ಆದ್ರೆ ಒಂದು ಪೂರ್ತಿಯಾಗಿ ಆದಂತಹ ಬದಲಾವಣೆ, ಅಂದ್ರೆ ಒಂದು ಹೊಸ ವಸ್ತುವಿನ ಉತ್ಪತ್ತಿಯೇ ಆದದ್ದು ಎಲ್ಲಿ, ಇಲ್ಲಿ ಅರಸಿನದ ನೀರಿಗೆ ಡಿಟರ್ಜೆಂಟ್ ಹಾಕಿದಾಗ. ಇಲ್ಲಿ ತಟಸ್ಥೀಕರಣ ಕ್ರಿಯೆಯೇ ಉಂಟಾಗಿದೆ, ಅಂದ್ರೆ ಅರಸಿನ ಆಮ್ಲೀಯ, ಡಿಟರ್ಜೆಂಟ್ ಪ್ರತ್ಯಾಮ್ಲೀಯ. ಹಾಗಾಗಿ ಅವುಗಳೆರಡನ್ನು ಸೇರಿಸಿದಾಗ ಏನಾಗಿದೆ, ನಿಮಗಲ್ಲಿ ಒಂದು ತಟಸ್ಥೀಕರಣ ಪ್ರಕ್ರಿಯೆ ಉಂಟಾಗಿದೆ, ಒಂದು ಹೊಸ ವಸ್ತುವೇ ಅಲ್ಲಿ ಉಂಟಾಗಿದೆ. ಹಾಗಾಗಿ ಅದೊಂದು ರಾಸಾಯನಿಕ ಕ್ರಿಯೆ, ಹಾಗಾಗಿ ಅದು ಭೌತಿಕ ಕ್ರಿಯೆಗೆ ಉದಾಹರಣೆ ಅಲ್ಲ. ಉಳಿದ ಮೂರು ಕೂಡ ಭೌತಿಕ ಕ್ರಿಯೆಗಳಿಗೆ ಉದಾಹರಣೆ. ಮನುಷ್ಯನ ದೇಹದಲ್ಲಿ ಇರುವಂತಹ ಅತ್ಯಂತ ಗಟ್ಟಿ ವಸ್ತುವನ್ನು ಈ ಮುಂದಿನವುಗಳಲ್ಲಿ ಗುರುತಿಸಿ. ಅತ್ಯಂತ ಗಟ್ಟಿ ವಸ್ತು ನಮ್ಮ ದೇಹದಲ್ಲಿ ಯಾವುದಿದು, ನಮಗೆ ನೋಡುವಾಗ ಪಕ್ಕನೆ ತಲೆಬುರುಡೆ ಎಲುಬು ಅಂತೆಲ್ಲ ಅನ್ನಿಸ್ತದೆ ಅಲ್ಲ, ಹಲ್ಲಿನ ಗಡುಸಾದ ಪದರ ಅಂದ್ರೆ ಎನಾಮೆಲ್ ಪದರ, ಹಲ್ಲಿನ ಹೊರಗಡೆಗೆ ಇರುವಂತಹ ಬಿಳಿ ಪದರ ಇದೆಯಲ್ಲ ಎನಾಮೆಲ್, ಅದು ಅತ್ಯಂತ ಗಟ್ಟಿಯಾದಂತಹ ಪದರ. ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಈ ಮುಂದಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ? ನಾನು ರಕ್ತದ ಬಗ್ಗೆ ಒಂದು ವಿಡಿಯೋವನ್ನು ಹಾಕಿದ್ದೇನೆ, ಅದರಲ್ಲಿ ನಿಮಗೆ ಸಾಕಷ್ಟು ವಿಷಯಗಳು ಬರ್ತದೆ, ಪ್ರಶ್ನೆಗೆ ಉತ್ತರಿಸ್ಲಿಕ್ಕಾಗ್ತದೆ. ನೀವು ಅದನ್ನು ಹೆಚ್ಚಿನ ವಿವರಣೆಗೋಸ್ಕರ ಅದನ್ನು ನೋಡ್ಕೊಳ್ಬಹುದು. ಇಲ್ಲಿ ರಕ್ತದ ಹೆಪ್ಪುಗಟ್ಟುವಿಕೆ ಆಗ್ಬೇಕಿದ್ರೆ ಯಾವುದು ಬೇಕಾದದ್ದು? ಆಪ್ಷನ್ ಡಿ, ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲಾಟ್ಲೆಟ್ ಎರಡೂ ಕೂಡ ಬೇಕು. ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಇವುಗಳ ಕ್ರಿಯೆಗಳನ್ನೆಲ್ಲ ನೀವು ಆ ವಿಡಿಯೋವನ್ನು ನೋಡಿ ಕಲಿತುಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟ್. ಇನ್ನು ಎಂಟನೇ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ರೀತಿಯ ತರಂಗಗಳನ್ನು ಕತ್ತಲಲ್ಲಿ ನೋಡಬಹುದಾದ ಉಪಕರಣ ಸಾಧನಗಳಲ್ಲಿ ಬಳಸುತ್ತಾರೆ? ಇಲ್ಲಿ ಆನ್ಸರ್ ಯಾವುದು ನಿಮಗೆ, ಕಡು ಕೆಂಪು ಅಥವಾ ಇನ್ಫ್ರಾರೆಡ್ ರೇಸ್. ಇದನ್ನು ನಾವು ಕತ್ತಲೆಯಲ್ಲಿ ಕೂಡ ನೋಡ್ಲಿಕ್ಕಾಗ್ತದೆ. ಉದಾಹರಣೆಗೆ ನೀವು ರಿಮೋಟ್, ಇದು ಟಿವಿ ರಿಮೋಟ್ ಅಲ್ಲಿ ಕೂಡ ಇದುವೇ ಇರೋದು. ಇದು ಕೂಡ ಪ್ರಶ್ನೆ ಬರ್ತದೆ, ಟಿವಿ ರಿಮೋಟ್ ಅಲ್ಲಿ ಯಾವ್ದಿರೋದು ಅಂತ. ನೀವು ಕತ್ತಲೆಯಲ್ಲಿ ಕೂಡ ಟಿವಿ ಆನ್ ಮಾಡ್ಲಿಕ್ಕಾಗ್ತದೆ, ಅಂದ್ರೆ ಏನು, ಕತ್ತಲೆಯಲ್ಲಿ ಅದು ಆವ ಕೆಂಪು ಕಿರಣ ಏನ್ ಮಾಡ್ತದೆ, ಅದು ಆನ್ ಆಗುವಾಗೆ ಮಾಡ್ತದೆ. ಹಾಗಾಗಿ ಅಂತಹ ಸಾಧನಗಳಲ್ಲಿ ಬಳಸುದು ಯಾವುದು, ಇನ್ಫ್ರಾರೆಡ್ ರೇಸ್. ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು ಯಾವುದು? ಜೀವಕೋಶ ಹೇಳಿದ್ರೆ ಅಲ್ಲಿ ಕೋಶ ಪೊರೆ, ಕೋಶ ಭಿತ್ತಿ, ಅದರ ಒಳಗಡೆಗೆ ಒಂದು ಕೋಶ ದ್ರವ ಇರ್ತದೆ ಅಥವಾ ಸೈಟೋಪ್ಲಾಸಮ್ ಅಂತ ಕರಿತೇವೆ. ಇದು ಲೋಳೆಯಂತಹ ವಸ್ತು ಆಗಿರ್ತದೆ, ಅದರ ಒಳಗಡೆಗೆ ಅದರಲ್ಲಿಯೇ ತೇಲಾಡಿಕೊಂಡು ಅನೇಕ ಕಣದಂಗಗಳಿರ್ತದೆ, ಬೀಜ ಕೇಂದ್ರ ಇರ್ತದೆ. ಹಾಗಾಗಿ ಹತ್ತನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಯಾವ ಹೇಳಿಕೆ ತಪ್ಪು? ಇಲ್ಲಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಬೀಜ ಕೇಂದ್ರದಲ್ಲಿ ಇರ್ತವೆ, ಇದು ಸರಿ. ಇಲೆಕ್ಟ್ರಾನ್ಗಳ ವಿನ್ಯಾಸವೇ ಪರಮಾಣುವಿನ ರಾಸಾಯನಿಕ ಗುಣಗಳಿಗೆ ಕಾರಣ, ಇದು ಕೂಡ ಸರಿಯೇ. ಪ್ರೋಟಾನ್ಗಳು ಬೀಜ ಕೇಂದ್ರದ ಸುತ್ತ ಸುತ್ತುತ್ತವೆ, ಪ್ರೋಟಾನ್ಗಳು ಬೀಜ ಕೇಂದ್ರದ ಸುತ್ತ ಸುತ್ತುವುದಿಲ್ಲ.
ಇಲೆಕ್ಟ್ರಾನ್ಗಳು ಬೀಜ ಕೇಂದ್ರ ಸುತ್ತ ಸುತ್ತುತ್ತವೆ, ಇದು ಕೂಡ ಸರಿಯೇ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದು? ಸಿ ಆಪ್ಷನ್ ಈ ಪ್ರಶ್ನೆಯಲ್ಲಿ ಉತ್ತರ ಸರಿ. ಯಾಕಂದ್ರೆ ಅದು ಆ ಹೇಳಿಕೆ ತಪ್ಪು. ಪ್ರೋಟಾನ್ಗಳು ಬೀಜ ಕೇಂದ್ರ ಸುತ್ತ ಸುತ್ತುವಂಥದ್ದು ಅಲ್ಲ. ನಿಮಗೆ ಈ ಪರಮಾಣುವಿನ ಬಗ್ಗೆ ಸಾಕಷ್ಟು ವಿವರಣೆಗಳು ನನ್ನ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅಥವಾ ಅಣುಗಳು ಮತ್ತು ಪರಮಾಣುಗಳು ಒಂದು ವಿಡಿಯೋ ಹಾಕಿದ್ದೇನೆ. ಅದರಲ್ಲಿ ನಿಮಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತದೆ. ಪರಮಾಣುವಿನ ವಿನ್ಯಾಸ ಹೇಗಿರ್ತದೆ ಅಂತ ಗೊತ್ತಾಗ್ತದೆ. ಅದನ್ನು ಸ್ವಲ್ಪ ನೋಡಿಕೊಳ್ಳಿ, ಮುಂದಿನ ಪರೀಕ್ಷೆಗಳಿಗೆ ಅದು ತುಂಬಾ ಪ್ರಯೋಜನಕಾರಿ ಆಗ್ತದೆ. ಮೃತ ಶರೀರವನ್ನು ಕೆಡದಂತೆ ಕಾಪಾಡಲು ಈ ರಾಸಾಯನಿಕವನ್ನು ಬಳಸುತ್ತಾರೆ. ಯಾವುದೇ ಒಂದು ಜೀವಿ ಸತ್ತಿತು ಅಂತ ಆದ ತಕ್ಷಣ ಏನಾಗ್ತದೆ? ವಿಘಟಕ ಜೀವಿಗಳು ಅದನ್ನು ಆಕ್ರಮಣ ಮಾಡ್ತವೆ. ಅಂದ್ರೆ ವಿಘಟಕ ಜೀವಿಗಳು ಹೇಳಿದ್ಯ, ಅದನ್ನು ಬ್ಯಾಕ್ಟೀರಿಯಾಗಳು, ಹುಳಗಳು, ಇವುಗಳೆಲ್ಲ ಅದನ್ನು ಏನು ನಾಶ ಮಾಡ್ಲಿಕ್ಕೆ, ಅಂದ್ರೆ ಅವುಗಳ ಆಹಾರ ಅದು, ಅವುಗಳೆಲ್ಲ ಕೊಳೆತಿನಿಗಳಲ್ವಾ, ಅವುಗಳು ಅದು ಕೊಳಿಲಿಕ್ಕೆ ಅದನ್ನು ಆಹಾರವನ್ನಾಗಿ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದನ್ನು ರಕ್ಷಿಸ್ಲಿಕ್ಕೋಸ್ಕರ, ಅಂದ್ರೆ ಯಾವುದೇ ಒಂದು ಜೀವಿಯನ್ನು ನೀವು ರಕ್ಷಿಸ್ಬೇಕು, ಸತ್ತದ್ದನ್ನು ನೀವು ರಕ್ಷಿಸ್ಬೇಕು. ಸತ್ತದ್ದನ್ನು ರಕ್ಷಿಸ್ಬೇಕು ಅಂದ್ರೆ ಏನು, ನಿಮಗೆ ಪ್ರಯೋಗಶಾಲೆಗಳಲ್ಲಿ ಅದನ್ನು ಇಟ್ಟುಕೊಳ್ಳಿಕ್ಕೆ ಆಗಿರ್ಬೋದು, ಅಥವಾ ಏನೋ ಒಂದು ಕಾರಣಕ್ಕೆ ನೀವು ಅದನ್ನು ಇಟ್ಟುಕೊಳ್ಬೇಕು. ಅಂತಹ ಸಂದರ್ಭದಲ್ಲಿ ನೀವು ಯಾವುದನ್ನು ಬಳಸ್ತೀರಿ ಇಲ್ಲಿ ಅಂತ ಕೇಳಿದವರು, ಫಾರ್ಮಾಲಿನ್ ಅನ್ನು ಬಳಸ್ತೇವೆ. ಯಾಕಂದ್ರೆ ಇದು ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡ್ತದೆ, ಸೂಕ್ಷ್ಮಾಣು ಜೀವಿಗಳು ಬೆಳಿಲಿಕ್ಕೆ ಅದು ಬಿಡೋದಿಲ್ಲ. ಅದಕ್ಕಿಂತ ಮೊದಲು ಅದನ್ನು ಆಲ್ಕೋಹಾಲಿನಲ್ಲಿ ಕ್ಲೀನ್ ಮಾಡುದು ಎಲ್ಲ ಮಾಡ್ತಾರೆ, ಆದ್ರೆ ಸಂರಕ್ಷಣೆ ಮಾಡ್ಲಿಕ್ಕೆ ಬಳಸುದು ಯಾವುದು ಅಲ್ಲಿ, ಅದು ಇಂಪಾರ್ಟೆಂಟ್. ಅಲ್ಲಿ ಫಾರ್ಮಾಲಿನ್ ನಿಮ್ಮ ಉತ್ತರ ಆಗ್ತದೆ. ಈ ಕೆಳಕಂಡ ಸ್ಥಿತಿಯಲ್ಲಿ ವ್ಯಕ್ತಿಯಿಂದ ನೆಲದ ಮೇಲೆ ಬೀಳುವ ಒತ್ತಡ ಅತ್ಯಂತ ಕನಿಷ್ಠವಾಗಿರ್ತದೆ. ಈಗ ನಮಗೆ ಇದರ ಆಪ್ಷನ್ ನೋಡುವಾಗ, ವ್ಯಕ್ತಿಯ ಪಾದಗಳ ಮೇಲೆ ನಿಂತಿರುವಾಗ ಅಂತ ಕಾಣುವಾಗ ಹೌದು ಅಂತ ಅನ್ನಿಸ್ತದೆ, ಯಾಕೆ ಸ್ವಲ್ಪ ಭಾಗದಲ್ಲಿ ಅಂತ. ಆದ್ರೆ ಆ ಸ್ವಲ್ಪ ಭಾಗ ಆದ್ರೂ ನಿಮ್ಮ ದೇಹದ ಇಡೀ ಒತ್ತಡ ಆ ಪಾದದ ಮೇಲೆ ಬೀಳ್ತದೆ. ಒಂದು ಎರಡನೇ ಆಪ್ಷನ್ ಏನು, ದೇಹವನ್ನು ನೇರವಾಗಿ ಚಾಚಿಕೊಂಡು ಬೆನ್ನಿನ ಮೇಲೆ ಮಲಗಿರುವಾಗ. ದೇಹವನ್ನು ನೇರವಾಗಿ ಬೆನ್ನಿನ ಮೇಲೆ ಚಾಚಿಕೊಂಡು ಮಲಗುದು ಅಂದ್ರೆ ಏನು, ನೀವು ಉದ್ದಕ್ಕೆ ಮಲಗಿದ್ದೀರಿ ಅಂತ ಆದ್ರೆ ನಿಮ್ಮ ದೇಹದ ಎಲ್ಲಾ ಭಾಗಗಳಿಂದ ಒಂದು ಸಮಾನವಾದಂತಹ ಒತ್ತಡ ಕೆಳಗಡೆಗೆ ಬೀಳುದು. ಹಾಗಾಗಿ ಇದು ಇಲ್ಲಿ ಸರಿಯಾದ ಉತ್ತರ. ಒಸಡಿನಲ್ಲಿ ರಕ್ತ ಸೋರುತ್ತಿರುವ ಮಗುವೊಂದಕ್ಕೆ ನೀವು ಸೂಚಿಸಬಹುದಾದ ಅತ್ಯುತ್ತಮ ಪರಿಹಾರವೆಂದರೆ, ಇಲ್ಲಿ ಆಪ್ಷನ್ಸ್, ಬೇಯಿಸದ ಮೊಟ್ಟೆ, ಮೋಸಂಬಿ, ಎರಡು ಸಲ ಬೇಯಿಸಿದ ಅನ್ನ, ಸಮುದ್ರದ ಮೀನು, ಪಾಲಿಶ್ ಆಗಿಲ್ಲದ ಅಕ್ಕಿ, ನೆನೆಸಿದ ಕಡಲೆ ಬೀಜ. ಆಪ್ಷನ್ ಸಿ, ಮೊಸರಿನ ಜೊತೆಗೆ ಸಕ್ಕರೆ, ಹಾಲಿನ ಜೊತೆಗೆ ಜೇನು, ತಣ್ಣನೆಯ ಹಾಲು. ಆಪ್ಷನ್ ಡಿ, ಮೋಸಂಬಿ, ಹಸಿ ಟೊಮ್ಯಾಟೊ, ಬೇಯಿಸಿದ ಆಲೂಗಡ್ಡೆ. ಇಲ್ಲಿ ನಿಮಗೆ ನಾಲ್ಕು ಐದು ಈ ತರದ್ದು ಕೊಟ್ಟಾಗ, ನೀವಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡು ನಿಮಗೆ ಕ್ಲಿಯರ್ ಆಗಿದ್ರೆ ನೀವು ಅದನ್ನು ಗುರುತಿಸ್ಲಿಕ್ಕೆ ಆಗ್ತದೆ. ಇಲ್ಲಿ ಡಿ ಆಪ್ಷನ್, ಡಿ ಸರಿಯಾದ ಉತ್ತರ. ಇದರ ಬಗ್ಗೆ ಅಂದ್ರೆ ಇಲ್ಲಿ ಇದು ಯಾವುದು, ಸ್ಕರ್ವಿ ರೋಗದ ಲಕ್ಷಣ. ಯಾವುದು, ಅಸಡಿನಲ್ಲಿ ರಕ್ತ ಸೋರ್ತಾ ಇದೆ ಅಂತ ಹೇಳಿದ್ರೆ ಅದು ಸ್ಕರ್ವಿ ರೋಗದ ಲಕ್ಷಣ. ಸ್ಕರ್ವಿ ರೋಗ ಅಂದ್ರೆ ಏನು, ಅದು ಯಾವ ಪೋಷಕಾಂಶದ ಕೊರತೆಯಿಂದ ಬರ್ತದೆ, ನ್ಯೂನ ಪೋಷಣೆಯಿಂದ ಬರುವಂತದ್ದು, ಇದರ ಬಗ್ಗೆ ಎಲ್ಲ ನೀವು ನನ್ನ ಪೋಷಕಾಂಶಗಳು ವಿಡಿಯೋವನ್ನು ಕ್ಲಿಕ್ ಮಾಡಿ ನೋಡಿ. ಅದರಲ್ಲಿ ಖಂಡಿತವಾಗಿ ನಿಮಗೆ ಸಾಕಷ್ಟು ಮುಂದಿನ ಪರೀಕ್ಷೆಗಳಿಗೆ ಬೇಕಾಗುವಂತಹ ಪ್ರಶ್ನೆಗಳು ಆನ್ಸರ್ಗಳು ಸಿಗ್ತದೆ. ನೆಕ್ಸ್ಟ್, ಬೆಳಕಿನ ಕಣಗಳು ಅಂದ್ರೆ ಫೋಟಾನ್ಗಳು ಕೆಳಗಿನವುದರ ಸಮಾನ ಗುಣಗಳನ್ನು ಹೊಂದಿದೆ. ಬೆಳಕು ಹೇಳಿದ್ರೆ ಏನು ಅಂತ ಇಲ್ಲಿ ಕೇಳಿದ್ದು. ತರಂಗಗಳು, ಕಣಗಳು, ಕಣ ಅಥವಾ ತರಂಗಗಳು ಎರಡು. ಆಪ್ಷನ್ ಡಿ, ಕಣ ಅಥವಾ ತರಂಗಗಳೆರಡೂ ಅಲ್ಲ. ನಾನು ಬೆಳಕು ಪಾಠದ ಎರಡು ವಿಡಿಯೋಗಳನ್ನು ಹಾಕಿದ್ದೇನೆ, ಅದರಲ್ಲಿ ನಿಮಗೆ ಕೆಲವೊಂದಷ್ಟು ಮಾಹಿತಿಗಳು ಸಿಗ್ತದೆ. ಇನ್ನು ಮತ್ತಷ್ಟು ವಿವರಣೆಗಳು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಹಾಕ್ಲಿಕ್ಕಿದ್ದೇನೆ. ಬೆಳಕು ತುಂಬಾ ಇಂಪಾರ್ಟೆಂಟ್ ಪಾಠ ಪರೀಕ್ಷೆಗಳಿಗೆ, ಹಾಗಾಗಿ ಅದನ್ನು ನೋಡಿಕೊಂಡ್ರೆ, ಆ ಪಾಠವನ್ನು ನೋಡಿಕೊಂಡ್ರೆ ನಿಮಗೆ ಅನೇಕ ಪ್ರಶ್ನೆಗಳಿಗೆ ಮುಂದೆ ಉತ್ತರಿಸ್ಲಿಕ್ಕೆ ಆಗ್ತದೆ. ಇಲ್ಲಿ ಬೆಳಕಿನ ಕಣಗಳು ಹೇಳಿದ್ರೆ ಅದು ಎರಡೂ ರೀತಿಯಲ್ಲಿ ವರ್ತಿಸ್ತದೆ. ಬೆಳಕು ಎರಡು ರೀತಿಯ ಲಕ್ಷಣಗಳನ್ನು ತೋರಿಸ್ತದೆ, ಕಣ ಮತ್ತು ತರಂಗ ಎರಡೂ ರೀತಿಯಲ್ಲಿ ಅದರ ಚಲನೆಗಳು ಇದೆ. ಹಾಗಾಗಿ ಇಲ್ಲಿ ಆನ್ಸರ್ ಸಿ, ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗ್ಬೇಕು. ಮಾನವನ ದೇಹದಲ್ಲಿ ಜೀವಕೋಶದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ, ಇದು ನನ್ನೊಂದು ರಿಪೀಟ್ ಆದಂತಹ ಪ್ರಶ್ನೆ ಅಂತ ನಿಮಗೆ ಅನ್ನಿಸ್ಬೋದು. ಆದ್ರೆ ಇಲ್ಲಿ ನಾನು ಯಾಕೆ ಕೊಟ್ಟದ್ದು ಅಂದ್ರೆ, ಇಲ್ಲಿ ಆನ್ಸರ್ ಯಾವುದು ನಿಮಗೆ, 46. ಕೆಲವು ಸತಿ ಏನ್ ಕೊಡ್ತಾರೆ, 23 ಜೊತೆ ಅಂತ ಕೊಡ್ತಾರೆ. ಇನ್ನು ಇದೇ ಪಾಠದಲ್ಲಿ ನಿಮಗೆ ಏನು ಇನ್ನೊಂದು ಪ್ರಶ್ನೆ ಏನು ಕೇಳ್ಬೋದು, ಮಾನವನ ದೇಹದಲ್ಲಿ ಲಿಂಗ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂತ. ಆಗ ನೀವು ಒಂದು ಜೊತೆಯನ್ನು ಮಾತ್ರ ಬರಿಬೇಕು,
ಎಕ್ಸ್ ಅತ್ ಗಂಡಸರಲ್ಲಿ ಆದ್ರೆ ಎಕ್ಸ್ ವೈ, ಹೆಂಗಸರಲ್ಲಿ ಆದ್ರೆ ಎಕ್ಸ್ ಎಕ್ಸ್ ವರ್ಣತಂತು. ಅದು ಕೂಡ ಕೇಳುವಂಥದ್ದು, ಹೆಂಗಸರನ್ನು ಗುರುತಿಸುವಂಥದ್ದು. ನೀವು ಕ್ರೋಮೋಸೋಮ್ಗಳ ಪ್ರಕಾರ ಗುರುತಿಸುವುದು ಯಾವುದು ಅಂತ ಕೇಳಿದ್ರೆ ಎಕ್ಸ್ ಎಕ್ಸ್ ಇದ್ರೆ ಅದನ್ನು ಗುರುತಿಸಬೇಕು, ಗಂಡಸು ಅಂತ ಕೇಳಿದ್ರೆ ಎಕ್ಸ್ ವೈ ಇದ್ದದ್ದು ಗುರುತಿಸಬೇಕು. ಅಥವಾ ಇದರಲ್ಲಿ ಇನ್ನೊಂದು ಪ್ರಶ್ನೆ ಬರುವಂಥದ್ದು ಏನು ಅಂತ ಹೇಳಿದ್ರೆ, ತಂದೆಯಿಂದ ಮಗುವಿಗೆ ಬರುವ ವರ್ಣತಂತು ಯಾವುದು ಅಂತ. ಆಗ ನೀವು ವೈ ಅಂತ ಬರಿಬೇಕು, ತಾಯಿಯಿಂದ ಎಕ್ಸ್ ಬರ್ತದೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪಾರದರ್ಶಕ. ಇದರಲ್ಲಿ ಇನ್ನೊಂದು, ತಂದೆಯಿಂದ ಬರುದು ಎಕ್ಸ್ ಎಕ್ಸ್, ತಾಯಿಯಿಂದ ಬರುದು ಎಕ್ಸ್ ಆದಾಗ ಹೆಣ್ಣು ಮಗು, ತಂದೆಯಿಂದ ವೈ ಮತ್ತು ತಾಯಿಯಿಂದ ಎಕ್ಸ್ ಬಂದಾಗ ಆಗುದು ಗಂಡು ಮಗು. 16ನೇ ಕ್ವಶನ್ ನೋಡಿ, ಅಪಾರದರ್ಶಕ ವಸ್ತುವಿನ ಬಣ್ಣವು ಅವು ಬಣ್ಣಗಳನ್ನು, ಇದು ನನ್ನ ಮೊದಲನೇ ವಿಡಿಯೋದಲ್ಲಿ ಇದೇ ರೀತಿಯ ಪ್ರಶ್ನೆ ಕೊಟ್ಟಿದೆ, ಆದ್ರೆ ಅದು ಪ್ರಶ್ನೆಯ ರೀತಿ ಬೇರೆ ಇದೆ. ಇಲ್ಲಿ ಆನ್ಸರ್ ಯಾವುದು, ಪ್ರತಿಫಲಿಸುವುದರಿಂದ. ನೋಡಿ ಅಲ್ಲಿ ಹೀರುವುದು ಅಂತ ಕೂಡ ನಿಮಗೆ ಶಬ್ದ ಪಕ್ಕನೆ ನೆನಪಾಗ್ತದೆ, ಯಾಕೆ ಅಪಾರದರ್ಶಕ ವಸ್ತುಗಳು ಬೆಳಕನ್ನು ಹೆಚ್ಚಿನ ಬೆಳಕನ್ನು ಅದು ಹೀರ್ತದೆ ಅಲ್ವಾ. ಅದು ಪ್ರತಿಫಲಿಸುವುದು ಯಾವುದನ್ನು, ಅದು ಯಾವ ಬಣ್ಣವಾಗಿ ನಿಮಗೆ ಕಾಣ್ತದೆ ಅದನ್ನು ಪ್ರತಿಫಲಿಸುವುದು. ಹಾಗಾಗಿ ಅಲ್ಲಿ ಇಲ್ಲಿ ಬಣ್ಣವನ್ನು ಕ್ಲಿಯರ್ ಆಗಿ ಕೇಳಿದ್ದಾರೆ ನೋಡಿ, ಅವು ಬಣ್ಣಗಳನ್ನು ಅಂತ. ನಿಮಗೆ ಕಾಣುದು ಬಣ್ಣ ಆದ ಕಾರಣ ಇಲ್ಲಿ ನೀವೇನು ಪ್ರತಿಫಲಿಸುವುದು ನಿಮ್ಮ ಆನ್ಸರ್. ಹೆಚ್ಚಿನ ಬೆಳಕನ್ನು ಅಂತ ಇಲ್ಲಿ ಕೊಟ್ಟಿರ್ತಿದ್ರೆ ಆಗ ನೀವು ಹೀರುತ್ತದೆ ಅಂತ ಇದ್ದದ್ದು ನಿಮ್ಮ ಆನ್ಸರ್ ಆಗ್ತದೆ. ಹಾಗಾಗಿ ನೀವು ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಳಿ. ಇದು ಕೂಡ ನನ್ನ ಬೆಳಕು ಪಾಠದಲ್ಲಿ ನಾನು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ನಿಮ್ಮ ವಿವರಣೆಗಳು ಸಿಗ್ತದೆ, ಅದನ್ನು ನೋಡಿಕೊಳ್ಳಿ. ಸ್ವಚ್ಛಗೊಳಿಸುವ ಗುಣಧರ್ಮಗಳನ್ನು ಹೊಂದಿರುವುದಲ್ಲದೆ ಗಡಸು ನೀರಿನಲ್ಲಿಯೂ ಹೆಚ್ಚು ನೊರೆ ಕೊಡುವಂತಹ ವಸ್ತುಗಳು ಯಾವುವು? ಇಲ್ಲಿ ಸೋಪು ಸ್ವಚ್ಛಗೊಳಿಸ್ತದೆ ಹೌದು, ಆದ್ರೆ ಗಡಸು ನೀರಿನಲ್ಲಿ ಇದು ಸ್ವಚ್ಛಗೊಳಿಸುವುದಿಲ್ಲ. ವರ್ಣಬಂಧಕಗಳು ಅಲ್ಲ. ಆನ್ಸರ್ ಯಾವುದು? ಡಿಟರ್ಜೆಂಟ್ಗಳು ಇಲ್ಲಿ ನಿಮ್ಮ ಆನ್ಸರ್ ಆಗ್ಬೇಕು. 18ನೇ ಪ್ರಶ್ನೆ ನೋಡಿ, ಚಿಕ್ಕ ಕೊಯ್ದ ಗಾಯಗಳಾದಾಗ, ಅಂದ್ರೆ ದೇಹದಲ್ಲಿ ಗಾಯಗಳಾದಾಗ ಪೊಟ್ಯಾಶ್ ಆಲಮ್ ಅನ್ನು ಹಚ್ಚುವ ಮೂಲಕ ರಕ್ತ ಸೋರುವುದನ್ನು ನಿಲ್ಲಿಸಲಾಗುತ್ತದೆ. ಇಲ್ಲಿ ಆಲಮ್ ಯಾವ ರೀತಿ ವರ್ತಿಸುತ್ತದೆ? ಸೋಂಕು ನಿವಾರಕ, ಶಿಲೀಂಧ್ರ ನಾಶಕ, ಹೆಪ್ಪುಗಟ್ಟಿಸುವ ವಸ್ತು, ರೋಗಾಣು ನಾಶಕ. ಇಲ್ಲಿ ಆನ್ಸರ್ ಯಾವುದು ನಿಮಗೆ? ಹೆಪ್ಪುಗಟ್ಟಿಸುವ ವಸ್ತುವಾಗಿ. ಈ ಪೊಟ್ಯಾಶ್ ಆಲಮ್ ತುಂಬಾ ಒಂದು ಇಂಪಾರ್ಟೆಂಟ್ ಆದಂತಹ ವಸ್ತು. ಹಾಗಾಗಿ ಇದರ ಬಗ್ಗೆ ಇನ್ನಷ್ಟು ಬೇರೆ ರೀತಿಯಲ್ಲಿಯೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಪೊಟ್ಯಾಶ್ ಆಲಮಿನ ಸಂಯೋಜನೆ ಏನು ಅಂತಲೂ ಕೇಳ್ಬೋದು. KAI, ಇಲ್ಲಿ K ಸ್ಮಾಲ್ ಲೆಟರ್ ಆಗ್ಬೇಕು, ಪೊಟ್ಯಾಶ್ KAI ಅಲ್ಯೂಮಿನಿಯಂ, ಸಾರಿ, ಪೊಟ್ಯಾಸಿಯಮ್ ಅಲ್ಯೂಮಿನಿಯಂ ಸಲ್ಫೇಟ್ ಆಯ್ತಾ. AL ಅಲ್ಯೂಮಿನಿಯಂ ಆಯಿತು, ಇಲ್ಲಿ SO4 ಟ್ವೈಸ್. ಇಲ್ಲಿ ಪೊಟ್ಯಾಸಿಯಮ್ ಮತ್ತು ಅಲ್ಯೂಮಿನಿಯಂ ಸಲ್ಫೇಟಿನ ಒಂದು ಅದು ಅಮಾಲ್ಗಮ್ ಅಥವಾ ಒಂದು ಮಿಶ್ರಣ ಅದು. ಇದು ಬೇರೆ ಎಲ್ಲೆಲ್ಲಿ ಬಳಸ್ತಾರೆ, ಪ್ಯೂರಿಫಿಕೇಶನ್ ಅಲ್ಲಿ ಬಳಸ್ತಾರೆ, ಅಂದ್ರೆ ನೀರಿನ ಶುದ್ಧೀಕರಣದಲ್ಲಿ ಇದನ್ನು ಬಳಸ್ತಾರೆ. ಇದು ಚರ್ಮವನ್ನು ಟ್ಯಾನ್ ಮಾಡೋದು ಅಂತ ಹೇಳ್ತೇವೆ, ಚರ್ಮ ಹದಗೊಳಿಸುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೂ ಕೂಡ ಪೊಟ್ಯಾಶ್ ಆಲಮ್ ಬೇಕಾಗ್ತದೆ. ಬಣ್ಣಗಳ ತಯಾರಿಕೆಗಳಲ್ಲಿ ಬೇಕಾಗ್ತದೆ. ಇನ್ನು ಫೈರ್ ಪ್ರೂಫ್ ಟೆಕ್ಸ್ಟೈಲ್ಸ್ ಅಂದ್ರೆ ಬೆಂಕಿ ನಿರೋಧಕ ವಸ್ತ್ರಗಳನ್ನು, ಬಟ್ಟೆಗಳನ್ನು ತಯಾರು ಮಾಡ್ತಾರೆ. ಯಾರಿಗೆ ಬೇಕಾಗ್ತದೆ ಅದು? ಫೈರ್ ಎಂಜಿನ್ ನಲ್ಲೆಲ್ಲ ವರ್ಕ್ ಮಾಡುವವರು ಇದ್ದಾರಲ್ಲ, ಅವರಿಗದು ಬೇಕಾಗ್ತದೆ. ಡಿಯೋಡ್ರೆಂಟ್ ಎಲ್ಲರೂ ಯೂಸ್ ಮಾಡುವಂಥದ್ದು. ಇನ್ನು ಆಫ್ಟರ್ ಶೇವ್ ಟ್ರೀಟ್ಮೆಂಟ್ ಅಂದ್ರೆ ಶೇವ್ ಮಾಡುವಾಗ ಏನಾದರೂ ಸಣ್ಣ ಸಣ್ಣ ಗಾಯಗಳಾದ್ರೆ, ರಕ್ತ ಬರದಿದ್ದ ಹಾಗೆ, ಗಾಯ ಆದ ತಕ್ಷಣ ಏನಾಗ್ತದೆ, ಸೂಕ್ಷ್ಮಾಣುಜೀವಿಗಳು ಬರ್ಬೋದು, ಪಸ್ ಆಗ್ಬಹುದು ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಏನನ್ನು ಬಳಸ್ಬೋದು, ಪೊಟ್ಯಾಶ್ ಆಲಮ್ ಅನ್ನು ಹಾಕಿದ ತಕ್ಷಣ ಏನಾಗ್ತದೆ, ಅಲ್ಲಿ ಬ್ಲಡ್ ಕ್ಲಾಟ್ ಆಗ್ತದೆ, ಸೂಕ್ಷ್ಮಾಣುಜೀವಿ ಒಳಗಡೆ ಹೋಗುದಿಲ್ಲ. ಹಾಗಾಗಿ ಆಫ್ಟರ್ ಶೇವ್ ಟ್ರೀಟ್ಮೆಂಟ್ ಅಲ್ಲಿ ಕೂಡ ಇದನ್ನು ಬಳಸ್ತಾರೆ. ಸಿಡುಬು ಕಾಯಿಲೆಯನ್ನು ಇದರಿಂದ ತಡೆಗಟ್ಟಬಹುದು. ನೋಡಿ ಇಲ್ಲಿ ಇಂಜೆಕ್ಷನ್ ಅಂತ ಕೇಳಿದ್ದಾರೆ. ಇಂಜೆಕ್ಷನ್ ಅಂತ ಹೇಳುದು ಯಾವುದನ್ನು? ಸಾಮಾನ್ಯವಾಗಿ ಔಷಧಿಗಳನ್ನು ದೇಹದ ಒಳಗೆ ಸೇರಿಸುವ ಪ್ರಕ್ರಿಯೆಯನ್ನು ನಾವು ಇಂಜೆಕ್ಷನ್ ಅಂತ ಕರಿತೇವೆ, ಅಥವಾ ಯಾವುದೇ ವಸ್ತುವನ್ನು ಇಂಜೆಕ್ಟ್ ಮಾಡೋದು ಅಂತ. ಆಯುರ್ವೇದಿಕ ಔಷಧಿಯಿಂದ ಇದನ್ನು ಏನು ಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಮತ್ತು ಆಯುರ್ವೇದಿಕ ಔಷಧಿಗಳು ಸಾಮಾನ್ಯವಾಗಿ ಹೇಗೆ ಅದು ನಿಧಾನವಾಗಿ ಪರಿಣಾಮಕಾರಿ ಆಗುವಂಥದ್ದು, ಅಷ್ಟೊತ್ತಿಗೆ ಈ ಸಿಡುಬು ಹೇಳಿದ್ದು ಭೀಕರವಾದಂತಹ ಕಾಯಿಲೆ, ಇದು ಗಾಳಿಯ ಮೂಲಕ ಹರಡ್ತದೆ. ಹಾಗಾಗಿ ಇದು ಬಹಳ ಬೇಗನೆ ಬೇರೆಯವರಿಗೂ ಹರಡಿ ಬಿಡ್ಬಹುದು. ನಿಮ್ಮ ಔಷಧಿ ಆಗುವಷ್ಟೊತ್ತಿಗೆ ಇದು ಬಹಳ ಬೇಗನೆ ಹರಡಿ ಬಿಡ್ಬಹುದು. ಆಪ್ಷನ್ ಸಿ ಏನು ತಡೆಗಟ್ಟಲಾಗುವುದಿಲ್ಲ ಕೊಟ್ಟಿದ್ದಾರೆ, ಇದು ತಪ್ಪ ಆನ್ಸರ್. ಡಿ ವ್ಯಾಕ್ಸಿನೇಷನ್, ಇದು ಸರಿಯಾದ ಉತ್ತರ. ಸಿಡುಬಿಗೆ
ಇಲ್ಲಿ ಇನ್ನೊಂದು ನಿಮಗೆ ಆನ್ಸರ್ ಅನ್ನು ಕ್ವಶನ್ ಅನ್ನು ಕೇಳಬಹುದು. ವ್ಯಾಕ್ಸಿನೇಷನ್ ಅಂದ್ರೆ ಏನು ಅಂತ ಕೇಳಬಹುದು. ಯಾವುದೇ ರೋಗಕ್ಕೆ ಪ್ರತಿ ನಿರೋಧಕ ಶಕ್ತಿಯನ್ನು ಉತ್ಪಾದಿಸಲಿಕ್ಕೆ ನಾವು ಪ್ರತಿಜನಕ ವಸ್ತುವನ್ನು ದೇಹಕ್ಕೆ ಕೊಡುವಂಥದ್ದು, ಇದನ್ನು ವ್ಯಾಕ್ಸಿನೇಷನ್ ಅಥವಾ ಲಸಿಕೆ ಅಂತ ಕರಿತೇವೆ. ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಬರಬಹುದು. ಯಾರು? ಲೂಯಿ ಪ್ಯಾಶ್ಚರ್. ಯಾವುದಕ್ಕೆ ಕಂಡುಹುಡುಕಿದ್ದು? ಹುಚ್ಚು ನಾಯಿ ಕಡಿತಕ್ಕೆ, ರ್ಯಾಬಿಸ್ ರೋಗಕ್ಕೆ ಫಸ್ಟ್ ಲಸಿಕೆಯನ್ನು ಅವರು ಕಂಡುಹುಡುಕಿದ್ದು. ಅನಂತರ ಎಡ್ವರ್ಡ್ ಜೆನ್ನರ್ ಯಾವುದು ಸಿಡುಬು ರೋಗಕ್ಕೆ ಔಷಧಿಯನ್ನು ಕಂಡುಹುಡುಕಿದ್ದು, ಅಂದ್ರೆ ವ್ಯಾಕ್ಸಿನೇಷನ್ ಅನ್ನು ಕೊಡಬಹುದು ಅಂತ. ಇವರೆಲ್ಲ ಏನು ಮಾಡಿದ್ದು, ವ್ಯಾಕ್ಸಿನೇಷನ್ ಅಂದ್ರೆ ಏನು ಅಂತ ಇಲ್ಲಿ ಆ ರೋಗದ ಯಾವುದು ಸಿಡುಬು ಇರ್ಬೋದು, ರ್ಯಾಬಿಸ್ ಇರ್ಬೋದು, ಆ ರೋಗದ ರೋಗಾಣುಗಳನ್ನೇ ದುರ್ಬಲಗೊಳಿಸಿ ಆರೋಗ್ಯವಂತನ ದೇಹಕ್ಕೆ ನೀಡಿದ್ರೆ, ಅಥವಾ ರೋಗ ಜಸ್ಟ್ ಉಂಟಾದದಷ್ಟೇ ಅಂತ ಇದ್ದವನ ದೇಹಕ್ಕೆ ಕೊಟ್ರೆ ಅವನ ದೇಹದಲ್ಲಿ ಆ ರೋಗ ನಿರೋಧಕ ಶಕ್ತಿ ತನ್ನಷ್ಟಕ್ಕೆ ಉಂಟಾಗ್ತದೆ. ಅಥವಾ ಆರೋಗ್ಯವಂತನಿಗೆ ಕೊಟ್ರೆ ಆ ರೋಗದ ವಿರುದ್ಧ ಅವನಿಗೆ ರೋಗ ಲಕ್ಷಣಗಳು ಬಾರದಿದ್ದ ಹಾಗೆ ಅದು ತಡೆಗಟ್ಟುತ್ತದೆ. ಅಂದ್ರೆ ಇಲ್ಲಿ ಏನು, ಒಂದು ಆ ಜೀವಿಗಳನ್ನೇ ದುರ್ಬಲಗೊಳಿಸಿಕೊಡ್ತಾರೆ, ಅಥವಾ ಆ ಜೀವಿಯನ್ನು ಇನ್ನೊಂದು ಜೀವಿಯ ದೇಹಕ್ಕೆ ಕೊಟ್ಟು ಅದರ ದೇಹದಲ್ಲಿ ಪ್ರತಿಜನಕಗಳು ಉತ್ಪತ್ತಿ ಆಗ್ತದಲ್ಲ, ಆಂಟಿಬಾಡೀಸ್ ಉತ್ಪತ್ತಿ ಆಗ್ತದಲ್ಲ, ಆ ಆಂಟಿಬಾಡೀಸ್ ಅನ್ನು ಆರೋಗ್ಯವಂತನಿಗೆ ಅಥವಾ ರೋಗ ಬಂದವನಿಗೆ ಕೊಡುವಂಥದ್ದು. ಇದನ್ನು ನಾವು ಏನಂತ ಕರೆಯೋದು, ವ್ಯಾಕ್ಸಿನೇಷನ್ ಅಥವಾ ಲಸಿಕೆ ಅಂತ ಕರೆಯುವಂಥದ್ದು. ಅಂದ್ರೆ ಅನೇಕ ರೋಗಗಳಿಂದ ರಕ್ಷಣೆಯನ್ನು ಪಡೀಲಿಕ್ಕೆ ಇದು ಬಹಳ ಒಂದು ಪ್ರಯೋಜನಕಾರಿ ಆಗ್ತದೆ. ಕೊಬ್ಬಿನ ರಕ್ಷಣಾ ಮೆತ್ತೆಯನ್ನು ಹೊಂದಿರುವ ಜೀವಾಧಾರ ಅಂಶಗಳು ಯಾವುದು? ಕೊಬ್ಬಿನ ರಕ್ಷಣಾ ಮೆತ್ತೆ ಅಂತ ಹೇಳಿದ್ರೆ ಏನು, ಕೊಬ್ಬಿನ ಆವರಣವನ್ನು ಹೊಂದಿರುವಂತಹ ನಮ್ಮ ದೇಹದ ಭಾಗಗಳು ಯಾವುದೆಲ್ಲ? ಹೃದಯ ಮತ್ತು ಮೂತ್ರಪಿಂಡ. ಯಾಕೆ? ಅದು ಎರಡು ಕೂಡ ಬಹಳ ಸೂಕ್ಷ್ಮವಾದಂತಹ ಭಾಗಗಳು. ಅಂದ್ರೆ ಹೃದಯವೂ ಹೌದು, ಯಾವುದೇ ಏಟಾಗಬಾರ್ದು, ಅದೇ ರೀತಿ ಏನು ಜ್ವರ ಬಂದಾಗ ಆ ಒಳಗಿನ ಭಾಗಗಳಿಗೆ ಯಾವುದೇ ತೊಂದರೆಗಳು ಉಂಟಾಗಬಾರ್ದು. ಮೂತ್ರಪಿಂಡಗಳು ಹಾಗೆ ಬಿದ್ದು ಏಟಾಗುವಾಗ ಎಲ್ಲ ಮೂತ್ರಪಿಂಡದ ಒಳಗಡೆಗೆ ಏನಿದೆ ಹೇಳಿದೆ ನಾನು, ನೆಫ್ರಾನ್ಗಳೆಂಬ ಬಹಳ ಬಹಳ ಸೂಕ್ಷ್ಮವಾದಂತಹ ರಚನೆಗಳಿದೆ, ಅವುಗಳಿಗೆ ಯಾವುದಕ್ಕೂ ತೊಂದರೆ ಆಗಬಾರ್ದು, ಅದಕ್ಕೋಸ್ಕರ ಹೊರಗಡೆಗೆ ಕೊಬ್ಬಿನ ಪದರ ಇರ್ತದೆ. ನೆಕ್ಸ್ಟ್, ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ? ಇದು ನಿಜವಾಗಿ ಈ ತರ ಪ್ರಶ್ನೆ, ಇದು ಬೇಗ ಪ್ರಶ್ನೆ ಆಗ್ತದೆ, ಈ ರೀತಿ ಕೇಳಬಾರ್ದು. ಯಾಕಂದ್ರೆ ಇಲ್ಲಿ ಇವರು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ದು ರಕ್ತದಲ್ಲಿ ಅಂತ. ಅಂದ್ರೆ ಕೊಲೆಸ್ಟ್ರಾಲ್ ಅನ್ನು ತೆಕ್ಕೊಂಡು ಹೋಗುವಂಥದ್ದು ರಕ್ತ, ಸರಿಯಾ? ಕೊಲೆಸ್ಟ್ರಾಲ್ ನಮಗೆ ಎಲ್ಲೆಲ್ಲಿಂದ ಬರ್ತದೆ? ನಮ್ಮ ದೇಹದಲ್ಲಿ ಪಿತ್ತಜನಕಾಂಗ ನಮ್ಮ ದೇಹಕ್ಕೆ ಬೇಕಾದಂತಹ ಕೆಲವು ಕೊಲೆಸ್ಟ್ರಾಲ್ ಅನ್ನು ತಯಾರು ಮಾಡ್ತದೆ. ಇನ್ನು ಆಹಾರದ ಮೂಲಕ ನಮಗೆ ಕೊಲೆಸ್ಟ್ರಾಲ್ ಅನ್ನು ನಾವು ಸೇವಿಸ್ತೇವೆ. ಇವುಗಳನ್ನೆಲ್ಲ ದೇಹದ ಎಲ್ಲಾ ಭಾಗಗಳಿಗೆ ತಕ್ಕೊಂಡು ಹೋಗುವಂತಹ ಕೆಲಸವನ್ನು ರಕ್ತ ಮಾಡ್ತದೆ. ಹಾಗಾದ್ರೆ ಎಲ್ಲೆಲ್ಲಿ ಕಂಡು ಬರ್ತದೆ? ನಮ್ಮ ಕೋಶದ ಪೊರೆ ಆಗ್ಲಿ ಅಥವಾ ಅನೇಕ ಭಾಗಗಳೆಲ್ಲ, ಹಾರ್ಮೋನ್ಗಳು ಇವುಗಳೆಲ್ಲ ಉಂಟಾಗ್ಲಿಕ್ಕೆ ಕೊಲೆಸ್ಟ್ರಾಲ್ ಬೇಕು. ಅಂದ್ರೆ ನಿಮ್ಮ ದೇಹದ ಎಲ್ಲಾ ಭಾಗಗಳಲ್ಲಿಯೂ ಕೊಲೆಸ್ಟ್ರಾಲ್ ಇದೆ. ಅಂದ್ರೆ ಕೊಲೆಸ್ಟ್ರಾಲ್ ಅಂದ್ರೆ ಏನು, ನಮ್ಮ ದೇಹದ ಭಾಗಗಳ ರಚನೆಗೆ ಅವಶ್ಯಕ ಇರುವಂತಹ ಒಂದು ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ಬೋದು ನಾವು. ಅದು ನಮ್ಮ ದೇಹಕ್ಕೆ ಅತಿ ಅವಶ್ಯವಾದಂತಹ ಅಂಶ ದೇಹದ ಎಲ್ಲ ಭಾಗಗಳಲ್ಲಿ ಇರ್ತದೆ. ಆದ್ರೆ ಅದನ್ನು ತೆಕ್ಕೊಂಡು ಹೋಗುವಂಥದ್ದು, ದೇಹದ ಎಲ್ಲಾ ಭಾಗಗಳಿಗೆ ತಲುಪಿಸುವ ಕ್ರಿಯೆಯನ್ನು ನಡೆಸುವುದು ರಕ್ತ. ರಿಕೆಟ್ಸ್ ಒಂದು ವಿಧದ ಸೋಂಕಿತ ರೋಗ, ನ್ಯೂನತಾ ರೋಗ, ಅನುವಂಶಿಕ ರೋಗ, ಅನುವಂಶೀಯ ರೋಗ. ಇಲ್ಲಿ ಸೋಂಕಿತ ರೋಗ ಅಂತ ಹೇಳಿದ್ರೆ ನಾನು ಯಾವುದು ರೋಗಗಳು ಬಗ್ಗೆ ನಾನು ವಿವರಣೆಯನ್ನು ಕೊಡುವಾಗ ಹೇಳಿದ್ದೇನೆ, ಪ್ರಾಣಿಗಳಿಗೆ ಬರುವ ರೋಗಗಳು, ಅದರಲ್ಲಿ ನೀವು ಇದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೋಡಬಹುದು, ಯಾವ ಯಾವ ವಿಧದ ರೋಗಗಳು ಅಂತ. ಸೋಂಕಿತ ರೋಗ ಅಂದ್ರೆ ಒಬ್ಬನಿಂದ ಇನ್ನೊಬ್ಬನಿಗೆ ಸ್ಪರ್ಶದಿಂದ ಅಥವಾ ಟಚ್ನಿಂದ ಸಿಗುವಂತಹ ರೋಗಗಳಿದೆಯಲ್ಲ ಅದು. ನ್ಯೂನತಾ ರೋಗ ಹೇಳಿದ್ರೆ ಆಹಾರದ ಪೋಷಕಾಂಶದ ಕೊರತೆಯಿಂದ ಬರುವಂತಹ ರೋಗಗಳು. ಸಾಂಕ್ರಾಮಿಕ ರೋಗಗಳು ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತದಲ್ಲ, ಅದು ಸಾಂಕ್ರಾಮಿಕ ರೋಗಗಳು. ಅನುವಂಶೀಯ ರೋಗ ಹೇಳಿದ್ರೆ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯಿಂದ ಅನುವಂಶೀಯವಾಗಿ ಜೀನ್ಗಳ ಮೂಲಕ ಬರುವಂತಹ ರೋಗ ಇದೆಯಲ್ಲ, ಅದು ಅನುವಂಶೀಯ ರೋಗಗಳು. ಹಾಗಾದ್ರೆ ಇಲ್ಲಿ ರಿಕೆಟ್ಸ್ ಯಾವುದು? ಇದು ಒಂದು ನ್ಯೂನತಾ ರೋಗ. ಇದರ ಬಗ್ಗೆ ನ್ಯೂನತಾ ರೋಗಗಳ ಬಗ್ಗೆ ನನ್ನ ಪೋಷಕಾಂಶಗಳು ವಿಡಿಯೋದ ಎರಡನೇ ವಿಡಿಯೋದಲ್ಲಿ ಸಾಕಷ್ಟು ಈ ವಿಟಮಿನ್ಗಳ ಕೊರತೆಯಿಂದ ಬರುವಂತದ್ದು ಇದೆ. ರಿಕೆಟ್ಸ್ ವಿಟಮಿನ್ ಡಿಯ ಕೊರತೆಯಿಂದ ಬರುವಂತಹ ಒಂದು ನ್ಯೂನತಾ ರೋಗ. ಆ ವಿಡಿಯೋವನ್ನು ನೋಡಿ ನಿಮಗೆ ಉಳಿದದೆಲ್ಲ ವಿಷಯಗಳು ಕಲಿಬಹುದು. ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ, ಇಲ್ಲಿ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಹರಡುವಂತಹ ರೋಗ ಯಾವುದು? ಮಲೇರಿಯಾ. ಇಲ್ಲಿ ಸೊಳ್ಳೆಯಿಂದ ಬರುವುದಲ್ಲ, ಸೊಳ್ಳೆಯಿಂದ ಬರುವುದು ಹೇಳಿದ್ರೆ ಸೊಳ್ಳೆಯೇ ನೇರ ಕಚ್ಚಿದ್ದರಿಂದ ಬರ್ಬೇಕಲ್ಲ,
ಸೊಳ್ಳೆ ಇದಿಲ್ಲಿ ರೋಗ ವಾಹಕ. ಈ ರೋಗ ವಾಹಕ ಅಂದ್ರೇನು, ರೋಗ ಹರಡುವಂಥದ್ದು ಅಂದ್ರೆ ಏನು, ಇದರ ಬಗ್ಗೆ ಕೂಡ ನೀವು ನನ್ನ ಪ್ರಾಣಿಗಳಿಗೆ ಬರುವ ರೋಗಗಳು ಅದರಲ್ಲಿ ನಾನು ಪ್ರಾರಂಭದಲ್ಲೇ ವಿವರಣೆ ಕೊಟ್ಟಿದ್ದೇನೆ, ಅದನ್ನು ದಯವಿಟ್ಟು ಸ್ವಲ್ಪ ನೋಡಿಕೊಳ್ಳಿ. ಇಲ್ಲಿ ಇದು ರೋಗ ವಾಹಕ ಯಾವುದು, ಅನಾಫಿಲಿಸ್ ಹೆಣ್ಣು ಸೊಳ್ಳೆ ವೆಕ್ಟರ್ ಅಥವಾ ರೋಗ ವಾಹಕ, ಮಲೇರಿಯಾ ರೋಗವನ್ನು ತೆಕ್ಕೊಂಡು ಹೋಗುವಂಥದ್ದು. ಮಲೇರಿಯಾ ರೋಗ ಬರುದು ಫಾಲ್ಸಿಫಾರ್ಮ್ ಅಥವಾ ಏನು ಇದರಿಂದ ವೈವಾಕ್ಸ್ ಏಕಕೋಶ ಜೀವಿಗಳಿಂದ ಬರುವಂತಹ ರೋಗ. ಫೋಟೋಸಿಂಥೆಸಿಸ್ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾಗಿರುವ ಬೆಳಕು ಯಾವುದು? ನೋಡಿ ಇದೆಲ್ಲ ಪ್ರಶ್ನೆಗಳು, ನೀವು ಸ್ವಲ್ಪ ಸರಿಯಾಗಿ ನೋಡಿಕೊಳ್ಬೇಕು. ಇಲ್ಲಿ ಏನನ್ನು ಕೇಳಿದ್ದವರು, ಸೂರ್ಯ ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆಗೆ ಬೇಕಾದದ್ದು ಯಾವ ಬೆಳಕು ಅಂತ ಮಾತ್ರ. ಇಲ್ಲಿ ಸೂರ್ಯನ ಬೆಳಕು, ಸಾಮಾನ್ಯವಾಗಿ ಸೂರ್ಯನ ಬೆಳಕು. ಹಾಗೆ ನೀವು ಮನೆಯ ಒಳಗಡೆಗೆ ಇದ್ರೂ ಕೂಡ ಅಥವಾ ದೀಪದ ಬೆಳಕಿನಲ್ಲಿ ಕೂಡ ಚೆನ್ನಾಗಿ ಫೋಟೋಸಿಂಥೆಸಿಸ್ ಮಾಡುವಂತಹ ಅಥವಾ ಆಹಾರ ತಯಾರಿಕೆ ಮಾಡುವಂತಹ ಸಸ್ಯಗಳು ಕೂಡ ಇದೆ. ಆದರೆ ಕಾಮನ್ ಆಗಿ ಸಾಮಾನ್ಯವಾಗಿ ಯಾವುದು, ಸೂರ್ಯನ ಬೆಳಕು. ಖಾದ್ಯ ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವಾಗ ಡ್ಯಾಶ್ ಅನಿಲ ಉಪಯೋಗಿಸಲಾಗುತ್ತದೆ. ನನ್ನ ಮೊದಲಿನ ವಿಡಿಯೋಗಳಲ್ಲಿ ಇದನ್ನು ಹೇಳಿದ್ದೇನೆ. ಅಲ್ಲಿ ಹೈಡ್ರೋಜನೀಕರಣ ಅಂದ್ರೆ ಏನು ಅಂತ ವಿವರಣೆ ಕೊಡುವಾಗ ನಾನು ಅಲ್ಲಿ ಯಾವ ಅನಿಲವನ್ನು ಹಾಯಿಸ್ತಾರೆ ಅಂತ ಉತ್ತರ ಕೊಟ್ಟಿದ್ದೇನೆ. ಹೈಡ್ರೋಜನ್ ಅನಿಲ ಇದು. ಹೈಡ್ರೋಜನೀಕರಣ ಅಂದ್ರೆ ಏನು, ಇದು ಮೊನ್ನೆ ತಾನೇ ಎಸ್ ಸಿ ಎ ಪರೀಕ್ಷೆ ಕೂಡ ಕೇಳಿದಂತಹ ಪ್ರಶ್ನೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಹೇಳಿದ್ರೆ, ನಮಗೆ ಪ್ರತಿ ದಿನ ನಾವು ಎಣ್ಣೆಯನ್ನು ಬಳಸ್ತೇವೆ, ಆ ಎಣ್ಣೆಯನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಇದರ ಬಗ್ಗೆ ನಮಗೆ ಗೊತ್ತಿರಲೇಬೇಕಲ್ಲ. ಅದಕ್ಕೋಸ್ಕರ ಅಪ್ಲಿಕೇಶನ್ ಲೆವೆಲಿನ ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಟರ್ನ್ ಮಾಡಿ ಕ್ವಶನ್ ಅನ್ನು ಕೇಳ್ತಾರೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನು ನೀವು ಕಲಿತುಕೊಳ್ಬೇಕು. ನ್ಯಾಕೋ ಅಂದ್ರೆ ಏನು ಅಂತ, ರಾಷ್ಟ್ರೀಯ ವ್ಯವಸಾಯ ಹಾಗೂ ವಾಣಿಜ್ಯ ಸಂಸ್ಥೆ, ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ, ರಾಷ್ಟ್ರೀಯ ಆಡಳಿತ ಹಾಗೂ ವಾಣಿಜ್ಯ ಸಂಸ್ಥೆ, ರಾಷ್ಟ್ರೀಯ ಪ್ರಾಣಿ ನಿಯಂತ್ರಣ ಸಂಸ್ಥೆ ಏನಿದು ಇದರ ಬಗ್ಗೆನೂ ನಾನು ಯಾವ ವಿಡಿಯೋದಲ್ಲಿ ಹೇಳಿದ್ದು, ಪ್ರಾಣಿಗಳಿಂದ ಬರುವಂತಹ ರೋಗಗಳು ಅಂತ ಒಂದು ವಿಡಿಯೋ ಹಾಕಿದ್ದೆನಲ್ಲ, ಅದರಲ್ಲಿ ಬಹಳಷ್ಟು ವಿಷಯಗಳಿವೆ. ಇದು ಕೂಡ ನ್ಯಾಕು ಅಂದರೆ ಏನು, ಎಲ್ಲಿದೆ, ಅದರ ಕೆಲಸ ಏನು, ಇವುಗಳನ್ನು ಕೂಡ ನಾನು ಹೇಳಿದ್ದೇನೆ. ಆ ವಿಡಿಯೋವನ್ನು ದಯವಿಟ್ಟು ನೋಡಿಕೊಂಡು. ಇನ್ಸುಲಿನ್ ಈ ಕೆಳಕಂಡ ಅಂಶಗಳನ್ನು ನಿಯಂತ್ರಿಸುತ್ತದೆ. ಇಲ್ಲಿ ನೋಡಿ ಆನ್ಸರ್ ಸಕ್ಕರೆ, ಇಲ್ಲಿ ಗ್ಲೂಕೋಸ್ ಅಂತಲೂ ಕೂಡ ಕೊಡಬಹುದು. ಸಕ್ಕರೆಯ ಅತಿ ಸಣ್ಣ ಘಟಕವೇ ಗ್ಲೂಕೋಸ್. ಅಂದ್ರೆ ಇದು ನಿಯಂತ್ರಣ ಮಾಡುದಂದ್ರೆ ಏನು, ಇನ್ಸುಲಿನ್ ನಿಮ್ಮ ದೇಹದಲ್ಲಿ ಸಾಕಷ್ಟು ಇದೆ ಅಂತಾದ್ರೆ, ದೇಹಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತಾದ್ರೆ, ನೀವು ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ ಅನ್ನು, ನಾವು ಅನ್ನ ಎಲ್ಲ ಊಟ ಮಾಡೋದು, ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಗ್ಲೂಕೋಸ್ ನಮ್ಮ ದೇಹಕ್ಕೆ ಬರುದು, ಅದನ್ನು ಅದು ರಕ್ತದಲ್ಲಿ ಇಟ್ಟುಕೊಳ್ಳೋದಿಲ್ಲ. ರಕ್ತಕ್ಕೆ ನಮ್ಮ ದೇಹದ ದೈನಂದಿನ ಚಟುವಟಿಕೆಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಟುಕೊಂಡು ಉಳಿದ ಗ್ಲೂಕೋಸ್ ಅನ್ನು ಇನ್ಸುಲಿನ್ ಏನ್ ಮಾಡುತ್ತೆ, ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹ ಮಾಡಿ ಇಡ್ತದೆ. ಆ ಕ್ರಿಯೆಯನ್ನು ಮಾಡದೇ ಇದ್ರೆ ಏನಾಗ್ತದೆ, ರಕ್ತದಲ್ಲಿ ಗ್ಲೂಕೋಸ್ ಉಳಿತದೆ. ಇದನ್ನೇ ನಾವು ಸಕ್ಕರೆ ಕಾಯಿಲೆ ಅಥವಾ ಏನು ಮಧುಮೇಹ ರೋಗ ಅಥವಾ ಡಯಾಬಿಟಿಸ್ ಅಂತ ಕರೆಯೋದು. ಹಾಗಾಗಿ ಇನ್ಸುಲಿನ್ ಯಾಕೆ ಬೇಕು ಅಂತ ಕೇಳಿದ್ರೆ, ಸಕ್ಕರೆಯ ನಿಯಂತ್ರಣಕ್ಕೆ. ಅಥವಾ ಇದನ್ನೇ ಇನ್ನೊಂದು ರೀತಿಯಲ್ಲಿ ಏನು ಕೇಳ್ಬೋದು, ಯಾವುದರ ಕೊರತೆಯಿಂದ ಇನ್ಸುಲಿನ್ ಯಾವುದರ ಕೊರತೆಯಿಂದ ಮಧುಮೇಹ ಬರ್ತದೆ ಅಂತ ಕೇಳಿದ್ರೆ, ಅಲ್ಲಿ ಇನ್ಸುಲಿನ್ ನಿಮ್ಮ ಆನ್ಸರ್ ಆಗ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದರ ನಿರ್ಮೂಲನೆಯು ವಿಶ್ವ ಆರೋಗ್ಯ ಸಂಸ್ಥೆಯ ಮಹತ್ತರ ಸಾಧನೆಯಾಗಿದೆ, ಯಾವುದು ನಿರ್ಮೂಲನೆ ಆಗಿದೆ ಈಗ ನಮ್ಮ ದೇಶದಲ್ಲಿ ಅಂತ. ಇದು ಸಿಡುಬು, ಕ್ಷಯ, ಮಲೇರಿಯಾ, ಡೆಂಗ್ಯೂ ಜ್ವರ. ಯಾವುದು, ಸಿಡುಬು. ವ್ಯಾಕ್ಸಿನೇಷನ್ ಕಂಡುಹಿಡಿದ ನಂತರ ಎಲ್ಲರಿಗೂ ವ್ಯಾಕ್ಸಿನೇಷನ್ ಹಾಕಿ ಇದನ್ನು ನಿರ್ಮೂಲನೆ ಮಾಡಿತು. ಏಕಕಾಲದಲ್ಲಿ ಯಾವ ಪ್ರಾಣಿಯು ಎರಡು ರೀತಿಯಲ್ಲಿ ಗೋಚರಿಸುತ್ತದೆ? ಎರಡು ರೀತಿಯಲ್ಲಿ ಅಂದ್ರೆ ಏನನ್ನು ಹೇಳಿದ್ದೀವಿ, ಊಸರವಳ್ಳಿ. ನಾವು ಏನು ವಿಚಿತ್ರ ರೀತಿಯಲ್ಲಿ ವರ್ತನೆ ಮಾಡ್ತಾರಲ್ಲ ಕೆಲವರು, ಎದುರಿಂದ ಒಂದು ಹಿಂದಿಂದ ಒಂದು, ಅವರಿಗೆ ನಾವು ಊಸರವಳ್ಳಿ ಅಂತೆಲ್ಲ ಯಾಕೆ ಕರೆಯೋದು? ಇದು ಎರಡು ರೀತಿಯಲ್ಲಿ ಅಂದ್ರೆ ಎರಡು ರೀತಿಯಲ್ಲಿ ಗೋಚರ ಆಗುದು ಅಂದ್ರೆ ಏನು, ನೀವು ಅದನ್ನು ಹಿಡಿಲಿಕ್ಕೆ ಹೋದ್ರೆ ಅಥವಾ ಬೇರೆ ಯಾವುದೋ ಪ್ರಾಣಿ ಅದನ್ನು ಟಚ್ ಮಾಡಿದ ಕೂಡಲೇ ಏನಾಗ್ತದೆ, ಅದರ ಕಲರ್ ಚೇಂಜ್ ಆಗ್ತದೆ. ಇಲ್ಲಿ ನೋಡಿ ಚಿತ್ರದಲ್ಲಿ ತೋರಿಸಿದ್ದೇನೆ ನಾನು. ಆ ಕಲರ್ ಚೇಂಜ್ ಆದ ಕೂಡಲೇ ಪ್ರಾಣಿಗಳಾದ್ರೂ ಅಯ್ಯೋ ಇದು ಬೇರೆ ಯಾವುದೋ ಪ್ರಾಣಿ ಅಂತೇಳಿ ಅದನ್ನು ಬಿಟ್ಬಿಡ್ತದೆ, ಅಂದ್ರೆ ಭಯ ಆಗ್ತದೆ ಸಡನ್ ಅದಕ್ಕೆ ಕಲರ್ ಚೇಂಜ್ ಆಗುವಾಗ. ಅದಕ್ಕೆ ಹೇಳುದು ಇದು ಗೋಸುಂಬೆ ಅಥವಾ ಗೋಸುಂಬೆ ಅಂತ ಕೂಡ ಅದರ ಇನ್ನೊಂದು ಹೆಸರು, ಕೆಮೆಲಿಯಾನ್ ಇಂಗ್ಲಿಷ್ ಅಲ್ಲಿ ಅದರ ಹೆಸರು. ನೋಡಿ ಚಿತ್ರ ನೋಡಿಕೊಳ್ಳದೆ ಇದ್ದವರು ಅಥವಾ ಅದನ್ನು ನೋಡದೇ ಇದ್ದವರು ನೋಡಿಕೊಳ್ಳೋದು, ಗ್ರೀನಿಶ್ ಇರ್ತದೆ ಸಾಮಾನ್ಯವಾಗಿ, ಅದನ್ನ ನೀವು ಹಿಡಿಲಿಕ್ಕೆ ಹೋದ್ರೆ ಅದು ರೆಡ್ಡಿಶ್ ಕಲರ್ ಬರ್ತದೆ. ಇದು ಯಾವ ಗುಂಪಿಗೆ ಸೇರಿದೆ? ಇವುಗಳೆಲ್ಲವೂ ಕೂಡ ಸರೀಸೃಪಗಳೇ, ರೆಪ್ಟೈಲ್ಸ್.
ಭೂಮಿಯ ಪ್ರಾಚೀನ ಘಟ್ಟದ ವಾತಾವರಣದಲ್ಲಿ ಈ ಅನಿಲ ಇರಲಿಲ್ಲ. ಅಂದ್ರೆ ಭೂಮಿ ಉಗಮ ಆಗಿ 5 ಬಿಲಿಯನ್ ವರ್ಷಗಳಿಗಿಂತ ಜಾಸ್ತಿ ಆಯಿತು. ಈ 5 ಬಿಲಿಯನ್ ವರ್ಷಗಳ ಈ ಅವಧಿಯಲ್ಲಿ, ಅಂದ್ರೆ ಪ್ರಾರಂಭಿಕ ವರ್ಷದಲ್ಲಿ, ಪ್ರಾಚೀನ ಘಟ್ಟ ಹಿಡಿದು ಪ್ರಾರಂಭದ ಕೆಲವು ಬಿಲಿಯನ್ ವರ್ಷಗಳ ತನಕ ಅಲ್ಲಿ ಏನು ಇರಲಿಲ್ಲ ಅಂತ ಕೇಳಿದ್ದು. ಯಾವುದು? ಆಮ್ಲಜನಕ ಇರಲಿಲ್ಲ. ಹಾಗಾಗಿಯೇ ಸಸ್ಯಗಳೆಲ್ಲ ಉಗಮ ಆಗುವಾಗ ನಿಧಾನ ಆದದ್ದು. ಪರಸ್ಪರ ಹಿತಕ್ಕಾಗಿ ಎರಡು ಭಿನ್ನ ಜೀವಿಗಳ ಜೀವಿ ಪರಿಸರ ವೈಜ್ಞಾನಿಕ ಕೂಡುವಿಕೆ ಅಥವಾ ಸಹವಾಸವನ್ನು ಹೀಗೆ ಕರೆಯುತ್ತೇವೆ. ಇದು ತುಂಬಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೇಳಿದಂತಹ ಪ್ರಶ್ನೆ. ಕೆಲವು ಸತಿ ಉದಾಹರಣೆಯೊಂದಿಗೆ ಕೇಳಿದ್ದಾರೆ. ಯಾವುದಿಲ್ಲ ಅಂತರ ಸಿಂಬಯೋಸಿಸ್, ಅಂದ್ರೆ ವೈಜ್ಞಾನಿಕ ಕೂಡುವಿಕೆಯಲ್ಲಿ ಏನು, ನಾನು ಮೊದಲನೇ ವಿಡಿಯೋದಲ್ಲಿ ಶಿಲಾವಲ್ಕ ಲೈಕೆನ್ಸ್ ಬಗ್ಗೆ ಎಲ್ಲ ನಾನು ಹೇಳುವಾಗ ಹೇಳಿದ್ದೇನೆ. ಇಲ್ಲಿ ಆಲ್ಗ ಮತ್ತು ಶಿಲೀಂಧ್ರಗಳು ಒಟ್ಟಿಗೆ ಬದುಕುವಂಥದ್ದು, ಅದು ಒಂದೇ ಅಲ್ಲ. ಉದಾಹರಣೆ ನಾನು ಹವಳದ ಪ್ರಾಣಿಗಳ ಬಗ್ಗೆಯೂ ಹೇಳಿದ್ದೇನೆ. ಇವುಗಳಲ್ಲೆಲ್ಲ ಏನಾಗುದು, ಎರಡು ಜೀವಿಗಳು ಪರಸ್ಪರ ಕೂಡುವಿಕೆಯಿಂದ ಬದುಕುವಂಥದ್ದು, ಹಾಗಾಗಿ ಅದನ್ನು ಸಹವಾಸ ಅಥವಾ ಸಿಂಬಯೋಸಿಸ್ ಅಂತ ಕರಿತೀವಿ. ಈ ಕ್ರಿಯೆಯಲ್ಲಿ ಏಡ್ಸ್ ರೋಗ ಹರಡುವುದಿಲ್ಲ. ಇದಕ್ಕೆ ಕೂಡ ನೀವು ಸಾಕಷ್ಟು ವಿವರಣೆ, ಯಾವುದರಿಂದ ಏಡ್ಸ್ ರೋಗ ಬರ್ತದೆ, ಯಾಕಾಗಿ ಬರ್ತದೆ, ಅದು ಎಲ್ಲಿ ಏನಾಗ್ತದೆ, ಏಡ್ಸ್ ರೋಗ ಬಂದ್ರೆ ಯಾವುದನ್ನ ಯಾವ ರೀತಿಯಲ್ಲಿ ಅದನ್ನು ತಡೆಗಟ್ಟಬಹುದು, ಇವುಗಳನ್ನೆಲ್ಲ ನಾನು ಯಾವುದೋ ವಿಡಿಯೋದಲ್ಲಿ ಹೇಳಿದ್ದು, ಪ್ರಾಣಿಗಳಿಂದ ಬರುವ ರೋಗಗಳು ಅಂತ ಹೇಳುವ ವಿಡಿಯೋದಲ್ಲಿ ಹಾಕಿದ್ದೇನೆ. ಖಂಡಿತವಾಗಿ ಅದರಿಂದ ಪ್ರಶ್ನೆಗಳು ಬರ್ತದೆ. ಇಲ್ಲಿ ಕೇಳಿದ್ದೇನನ್ನ, ಸಾರ್ವಜನಿಕ ಶೌಚಾಲಯದ ಬಳಕೆ, ಇಂಜೆಕ್ಷನ್ ಮೂಲಕ ಮಾದಕ ವಸ್ತು ಸೇವನೆ, ರಕ್ತ ಸ್ವೀಕಾರ, ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕ, ಇವುಗಳಲ್ಲಿ ಯಾವುದರಿಂದ ಏಡ್ಸ್ ರೋಗ ಬರುವುದಿಲ್ಲ ಅಂತ, ಈ ಕ್ರಿಯೆಯಿಂದ ಏಡ್ಸ್ ರೋಗ ಬರುವುದಿಲ್ಲ ಅಂತ ಕೇಳಿದ್ದು, ಬರ್ತದೆ ಅಂತ ಕೇಳಿದ್ದಲ್ಲ, ಬರುವುದಿಲ್ಲ ಅಂತ ಕೇಳಿದ್ದು. ಆಗ BCD ಮೂರರಿಂದಲೂ ಬರ್ತದೆ, ಮಾದಕ ಇಂಜೆಕ್ಷನ್ಗಳ ಮೂಲಕ ಬರ್ತದೆ, ರಕ್ತ ಸ್ವೀಕಾರದಿಂದ ಬರ್ತದೆ, ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕದಿಂದಲೂ ಏಡ್ಸ್ ಹರಡ್ತದೆ. ಹಾಗಾದ್ರೆ ಹರಡದೇ ಇರುವುದು ಯಾವುದರಲ್ಲಿ? ಸಾರ್ವಜನಿಕ ಶೌಚಾಲಯ ಬಳಕೆಯಲ್ಲಿ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಏಡ್ಸ್ ರೋಗಾಣು ಇದೆಯಲ್ಲ, HIV ವೈರಸ್, ಇದು ವಾತಾವರಣದಲ್ಲಿ ಒಂದು ಕೆಲವು ನಿಮಿಷಗಳಲ್ಲಿ ಅದು ಸತ್ತು ಹೋಗ್ತದೆ. ಅಂದ್ರೆ ಒಬ್ಬ ಶೌಚಾಲಯ ಬಳಸಿ ಇನ್ನೊಬ್ಬ ಬಳಸಲಿಕ್ಕೆ ಅಲ್ಲಿ ಒಂದು ಸ್ವಲ್ಪ ಟೈಮ್ ಬೇಕೇ ಬೇಕಲ್ಲ, ಆ ಟೈಮಲ್ಲಿ ಅದು ಸತ್ತು ಹೋಗಿರ್ತದೆ. ಕ್ಲಿಯರ್ ಆಯ್ತಾ? ನಿಮ್ಮದೇ ಅದು ಆ HIV ಅವನಿಗೆ ಚುಚ್ಚಿದ ಇಂಜೆಕ್ಷನ್ ಅನ್ನು ಮರುದಿನ ಚುಚ್ಚಿದಾಗ ಇವನಿಗೆ ರೋಗ ಬಂದು ಬರುವುದಿಲ್ಲ, ಯಾಕಂದ್ರೆ ಆ ಸೂಕ್ಷ್ಮಣು ಜೀವಿಗಳಲ್ಲಿದ್ರೆ ಅದು ಸತ್ತು ಹೋಗಿರ್ತದೆ. ಹಾಗಾಗಿ ಶೌಚಾಲಯ ಬಳಕೆಯಿಂದ ಬರುವುದಿಲ್ಲ, ನೆನಪಿಟ್ಕೊಳ್ಳಿ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಗ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಬರ್ತದೆ. ಧನ್ಯವಾದಗಳು.